ಎಲ್ಲ ಟ್ರಿಪೋರ್ಟ್ ತಗೊಂಡು ಒಂದು ತಿಂಗಳು ಆಗಿಲ್ಲ. ಅದರಿಂದ ತಾಲೂಕು ಆಫೀಸಲ್ಲಿ ಎಲ್ಲ ಅಧಿಕಾರಿಗಳನ್ನ ಪರಿಚಯ ಮಾಡ್ಕೋಬೇಕು, ನನ್ನ ನಂಬರ್ ಅವ್ರು ಕೊಡಬೇಕು, ಅವ್ರ ನಂಬರ್ಸ್ನ ನಾನು ಕಲೆಕ್ಟ್ ಮಾಡ್ಕೋಬೇಕು, ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ ಲಿಸ್ಟ್ ತೊಗೋಬೇಕು, ಯಾವ್ಯಾವ ಏರಿಯಾ ರೆವಿನ್ಯೂ ಇನ್ಸ್ಪೆಕ್ಟರ್ ಯಾರು, ಸೆಕ್ರೆಟರಿ ಯಾರು, ಡ್ಯೂಟಿಗಳು ಯಾರ್ಯಾರಿದ್ದಾರೆ ಏನು ಅನ್ನೋದನ್ನು ನಾವೆಲ್ಲ ಕಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಆಮೇಲೆ ಆಫೀಸರ್ಸು ತಾಲೂಕು ಆಫೀಸ್ ಒಳಗಡೆ ಕೆಲಸ ಮಾಡುವಂಥವ್ರು ಯಾರು ರೆಕಾರ್ಡ್ ರೂಮಲ್ಲಿದ್ದಾರೆ, ಯಾರು ಯಾವ್ಯಾವ ಸೆಕ್ಷನ್ಸಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದನ್ನೆಲ್ಲ ತಿಳ್ಕೋಬೇಕಾಗಿತ್ತು. ಅದ್ರ ಬಗ್ಗೆ ಬಂದು ಇವತ್ತೆಲ್ಲ ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಂಡಿದ್ದೀವಿ, ತಿಳ್ಕೊಂಡಿದ್ದೀವಿ. ಎಲ್ಲರಿಗೂ ಇಷ್ಟೇ ಹೇಳಿದ್ದೆ, ನಾನು ಒಳಗಡೆ ನಾವು ಹೇಳಿದ್ದಷ್ಟು ಮೀಟಿಂಗೇನು ಜಾಸ್ತಿ ಹೊತ್ತೆ ನಾವು ಮಾಡಿಲ್ಲ. ಎಲ್ರಿಗೂ ಒಳ್ಳೆ ಕೆಲಸ ಮಾಡಿ ನಮ್ಮ ಕೋಲಾರ ತಾಲೂಕಿನ ಕೋಲಾರ ಜಿಲ್ಲೆಯ ರೈತರಿಗೆ, ಆಮೇಲೆ ನಮ್ಮ ಎಲ್ರಿಗೂ ಇಷ್ಟೇ ಹೇಳಿದ್ದೀವಿ, ಒಳ್ಳೆ ಕೆಲಸ ಮಾಡಿ ನಮ್ಮ ರೈತರಿಗೆ ಯಾವುದೇ ತೊಂದರೆ ಆಗಬಾರ್ದು, ರೈತರಿಗೆ ಅನಾನುಕೂಲವಾಗಬಾರ್ದು, ರೈತರು ತಾಲೂಕು ಆಫೀಸಿಗೆ ಬಂದಿದ್ದವ್ರನ್ನ ವೆಯ್ಟ್ ಮಾಡಿಸ್ಬಾರ್ದು, ಅವ್ರ ಕೆಲಸ ಏನಿದೆಯೋ ಕೂಡಲೇ ಅದನ್ನು ವಿಲೇವಾರಿ ಮಾಡಿ ಕಳಿಸ್ಬೇಕು. ಒಂದು ವೇಳೆ ತಹಸೀಲ್ದಾರ್ ಹಂತದಲ್ಲಿ ಆಗುವಂಥ ಕೆಲಸ ತಹಸೀಲ್ದಾರ್ ಹಂತದಲ್ಲಿ ಆಗಬೇಕು. ಒಂದು ವೇಳೆ ತಹಸೀಲ್ದಾರದಲ್ಲಿ ಆಗದೇ ಇರುವಂಥ ಕೆಲಸ ಇದ್ದರೆ ಎ ಸಿ ಅವ್ರ ಹಂತದಲ್ಲಿ ಇದ್ದರೆ ಎ ಸಿ ಅವ್ರಿಗೆ ಇಮಿಡಿಯೇಟಾಗಿ ರೆಫರ್ ಮಾಡಬೇಕು, ಜಿಲ್ಲಾಧಿಕಾರಿಗಳಿಗೆ ಇಮಿಡಿಯೇಟಾಗಿ ಅವ್ರ ಹಂತದಲ್ಲಿ ಇದ್ದರೆ ಅವ್ರಿಗೆ ರೆಫರ್ ಮಾಡಿ. ಹಂಗೆ ರೈತರನ್ನೂ ವೆಯ್ಟ್ ಮಾಡಿಸುವಂಥ ಕೆಲಸ ಮಾಡಬಾರ್ದು, ಅವ್ರ ಕೆಲಸ ಏನಿದೆ ಆ ಪ್ರೋಗ್ರೆಸ್ ಪ್ರಕಾರವಾಗಿ ಆ ಟೈಮ್ ಟು ಟೈಮ್ ಅವ್ರಿಗೆ ಆಗ್ತಾ ಹೋಗಬೇಕು ಅಂತ ಹೇಳಿದ್ದೀವಿ. ಆಮೇಲೆ ತಾಲೂಕು ಆಫೀಸಲ್ಲಿ ಒಳಗಡೆ ಇಲ್ಲಿ ನಮಗೆ ಆಚೆಯಿಂದ ಇನ್ಫಾರ್ಮೇಷನ್ ಬಂದಿರೋದು, ಕೆಲವೊಂದು ಏಜೆಂಟ್ರು ಇದ್ದಾರೆ, ಆ ಏಜೆಂಟ್ರು ಬಂದರೆ ಇಮಿಡಿಯೇಟ್ ಕೆಲಸ ಆಗುತ್ತೆ, ಏಜೆಂಟ್ರು ಇಲ್ಲದೆ ಹೋದರೆ ಕೆಲಸಕ್ಕಾಗೋದಿಲ್ಲ ಅನ್ನೋ ಒಂದು ಕಂಪ್ಲೇಂಟ್ಸು ಪಬ್ಲಿಕ್ ನಮಗೆ ಮಾಡಿದರು, ಪಬ್ಲಿಕ್ ಆ ಕಂಪ್ಲೇಂಟ್ಸ್ ಮಾಡಿದರು. ಆ ಕಂಪ್ಲೇಂಟ್ಸ್ ಪಬ್ಲಿಕ್ ಮಾಡಿದ್ರಿಂದ ಅದನ್ನು ಹೇಳಿದ್ದೀವಿ. ಏಜೆಂಟ್ರು ಯಾರಿದ್ದಾರೆ, ಇವಾಗ ಕ್ಯಾಮ್ರಾಸ್ ಇದೆ ಒಳಗಡೆ, ತಾಲೂಕು ಆಫೀಸ್ ಒಳಗಡೆ ಕ್ಯಾಮ್ರಾಸ್ ಇದೆ. ಒಂದು ರೈತ ಇವತ್ತು ಬರ್ತಾನೆ, ಒಂದು ವಾರಕ್ಕೆ ಬರ್ತಾರೆ, 15 ದಿವಸಕ್ಕೂ ಅವ್ರ ಕೆಲಸ ಮುಗಿದ್ಮೇಲೆ ಆ ರೈತ ಈ ಕಡೆ ಬರೋದಿಲ್ಲ. ಪರ್ಮನೆಂಟಾಗಿ ಒಳಗಡೆ ಸುತ್ತಾಡೋರು ಯಾರು, ಆ ಏಜೆಂಟ್ರಿ, ಅದನ್ನು ನೀವು ಕಂಡುಹಿಡಿದು ಅವ್ರನ್ನ ಆಚೆ ಹಾಕಿ ರೈತ ಡೈರೆಕ್ಟಾಗಿ ಅವ್ರ ಕೆಲಸ ಮಾಡ್ಕೊಳ್ಳುವಂಥದ್ದನ್ನು ಮಾಡಬೇಕಾಗ್ತದೆ. ಒಂದು ವೇಳೆ ನೀವು ಕಂಡುಹಿಡಿದೆ ಇದ್ದರೆ ಆ ಏಜೆಂಟ್ರನ್ನ ಫೋಟೋ ನಮಗೆ ಗೊತ್ತಿದೆ, ಯಾರು ಏಜೆಂಟ್ರು ಅಂತೂ ನಮಗೆ ಗೊತ್ತಿದೆ, ಆ ಏಜೆಂಟ್ರದ್ದು ಫ್ಲೆಕ್ಸ್ ಮಾಡಿ ತಹಸೀಲ್ದಾರ್ ಪ್ರಕಟಣೆ ಮಾಡಿದಂಗೆ ನಾನೇ ಆಚೆ ಬೋರ್ಡ್, ಆಚೆ ಬೋರ್ಡ್ ಹಾಕಿ ಇಂಥ ಏಜೆಂಟ್ ಇದ್ದಾರೆ, ಇವ್ರನ್ನ ಯಾರಾದರೂ ನೀವು ನಿಮ್ಮ ಹತ್ರ ಬಂದು ಕೆಲಸ ಮಾಡಿಕೊಡ್ತೀವಿ ಅಂದರೆ ನಿಮ್ಗೆ ಯಾವುದೇ ಕೆಲಸಗಳು ಆಗೋದಿಲ್ಲ ಅಂತೇಳಿ ಅಲ್ಲಿ ಬೋರ್ಡ್ ಫ್ಲೆಕ್ಸ್ ಹಾಕುವಂಥ ಕೆಲಸವನ್ನು ನಾನೇ ಮಾಡ್ತೀನಿ ಅಂತೇಳಿ. ಆಮೇಲೆ ಕಂಪ್ಲೇಂಟ್ ಬಾಕ್ಸ್ ಒಂದು ನಮ್ಮದು ಇಲ್ಲಿ ಇಡ್ತೀವಿ, ಕಂಪ್ಲೇಂಟ್ ಬಾಕ್ಸ್ ಒಂದು ಇರ್ತೀವಿ ಇಲ್ಲಿ ತಾಲೂಕು ಆಫೀಸಲ್ಲಿ. ಯಾರ್ಯಾರು ರೈತರಿಗೆ ಏನೇ ಕೆಲಸಗಳದ್ದು ಪ್ರಾಬ್ಲಮ್ಸು ಏನಿದೆ ಅನ್ನೋದನ್ನು ರೈತರು ಏನಾದರೂ ಕಂಪ್ಲೇಂಟ್ ಮಾಡಬೇಕು ಅಂದರೆ ಆ ಬಾಕ್ಸಲ್ಲಿ ಬಂದು ಅವ್ರಿಗೆ ಒಂದು ವೇಳೆ ಒಂದು ಅಧಿಕಾರಿ ಮೇಲೆ ಏನೋ ಅವ್ರು ಮಾತಾಡೋಕ್ಕಾಗಲ್ಲ, ಭಯ ಇರ್ಬೋದು, ಇನ್ನೊಂದು ಇರ್ಬೋದು ಅಂತ ಅದೇನಾದರೂ ಇದ್ದರೆ ಕಂಪ್ಲೇಂಟ್ ಬಾಕ್ಸಲ್ಲಿ ನಮಗೆ ಕಂಪ್ಲೇಂಟ್ಸು ಕೊಡ್ಬೋದು, ಆ ಕಂಪ್ಲೇಂಟ್ಸ್ ತೊಗೊಂಡು ಇದೊಂದು ಮಾತಾಡಿದ್ವಿ. ಆಮೇಲೆ ಇಲ್ಲಿಂದ ಕೆಲವರು ಡೆಪ್ಟೇಷನ್ನು ಬೇರೆ ಬೇರೆ ಕಡೆ ಎಲ್ಲ ಹೋಗಿದೆ, ಆ ಡೆಪ್ಟೇಷನ್ ಇರೋರನ್ನು ವಾಪಸ್ ತರಿಸ್ಕೊಳ್ಳುವಂಥ ಕೆಲಸ ಇಲ್ಲಿಗೆ ಅದೊಂದು ಮಾಡ್ತೀವಿ. ಆಮೇಲೆ ಜಿಲ್ಲೆ ಬಿಟ್ಟು ಡೆಪ್ಟೇಷನ್ ಮಾಡ್ಕೊಂಡು ಬೇರೆ ಹೋಗಿದೆ, ಸಂಬಳ ಕೊಡೋದು ನಾವು ಈ ಜಿಲ್ಲೆಯಿಂದ, ಅವ್ರು ಕೆಲಸ ಮಾಡೋದು ಎಲ್ಲೋ ಬೇರೆ ತಾಲೂಕಲ್ಲಿ ಹೋಗಿ ಬೇರೆ ಕಡೆ ಜಿಲ್ಲೆಯಿಂದ ಆಚೆ ಹೋಗಿ ಕೆಲಸ ಮಾಡ್ತಾರೆ. ಅಂಥದನ್ನು ಸರ್ಕಾರನೇ ಆದೇಶ ಮಾಡಿದೆ, ಸರ್ಕಾರಕ್ಕೆ ನಾವು ಹೇಳ್ತೀವಿ ಅಂಥದನ್ನು ಮಾಡಿರೋದನ್ನು ಅವ್ರನ್ನ ವಾಪಸ್ ಕಳಿಸಿ ನಮ್ಮ ಆಫೀಸಿಗೆ, ಇಲ್ಲಾಂದರೆ ಆ ಪ್ಲೇಸ್ಗೆ ಯಾರನ್ನ ನೀವು ಫುಲ್ಫಿಲ್ ಮಾಡಿಕೊಡಿ, ನಮಗೆ ಇನ್ನೊಬ್ಬರು ಫುಲ್ಫಿಲ್ ಮಾಡಿಕೊಡಿ, ನಮಗೆ ಇಲ್ಲಿ ನೀವೇ ಥರ ಸರ್ಕಾರ ಆದೇಶ ಮಾಡಿದೆ, ನೀವು ಫುಲ್ಫಿಲ್ ಮಾಡಿಕೊಡಿ ಅಂತ ಹೇಳ್ತೀವಿ. ಕೆಲವರು ಒಂದಿಬ್ಬರು ಮೂರು ಅಧಿಕಾರಿಗಳು ಕೂಡ ಇಲ್ಲಿ ವಿತೌಟ್ ಇಂಟಿಮೇಷನ್ ಕೂಡ ಲೀವ್ ಆಗಿಬಿಟ್ಟಿದ್ದಾರೆ, ಲೀವ್ ಅಂದರೆ ಏನೂ ಇಲ್ಲ ಗೊತ್ತಿಲ್ಲ ಹೋಗಿದ್ದಾರೆ, ಅಂಥವ್ರಿಗೆಲ್ಲ ನೋಟಿಸ್ ಕೊಡೋಕೆ ಹೇಳಿದ್ದೀವಿ, ಏನು ಕಾರಣ ಏನು ನೋಟಿಸ್ ಕೊಡಬೇಕು, ಸಸ್ಪೆಂಡ್ ರೆಕಮೆಂಡ್ ಮಾಡಬೇಕು ಅಂತ ಹೇಳಿದ್ದೀವಿ. ಈ ಕೆಲಸ ಎಲ್ಲ ಮಾಡಿದ್ದೀವಿ. ಇವತ್ತು ತಾಲೂಕು ಆಫೀಸಲ್ಲಿ ನಾವು ಮೀಟಿಂಗ್ ಮಾಡಿರುವಂಥದ್ದು ಇಂಥ ಮುಖ್ಯವಾಗಿ ನಮ್ಮ ರೈತರಿಗೆ ಬಡವರಿಗೆ ತಾಲೂಕು ಆಫೀಸಲ್ಲಿ ಕೆಲಸ, ಆಮೇಲೆ ರೆಕಾರ್ಡ್ ರೂಮ್ಸಲ್ಲಿ ಎಲ್ಲ ಸರಿಪಡಿಸ್ಬೇಕು, ಏರಿಯಾ ವೈಸ್ ಓ ಬಿ ವೈಸ್ ರೆಕಾರ್ಡ್ಸ್ನ ಡಿವೈಡ್ ಮಾಡಿ ರೆಕಾರ್ಡ್ ತೊಗೊಂಡು ಇಡಬೇಕು, ಓ ಬಿ ವೈಸ್ ಸಪ್ರೇಟ್ ಆಗಿರ್ಬೇಕು. ಅದು ತಹಸೀಲ್ದಾರ್ ಅವ್ರಿಗೆ ಹೇಳಿದ್ದೀವಿ, ಅದು ಅವ್ರ ಕೆಲಸ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ, ಅದು ಮೊದಲೇ ಅವರು ಒಂದು ವಾರದಿಂದ ಮಾಡಿದ್ದಾರೆ, ಆ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಇದೆಲ್ಲ ಸರಿಪಡಿಸ್ಕೊಂಡೋಗಿ ಇಷ್ಟು ದಿವಸ ಆಗಿರೋದು ಬಿಡಿ, ಇನ್ನು ಮುಂದೆ ರೈತರಿಗೆ ಇವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು, ರೈತರು ಬಂದರೆ ಇಲ್ಲಿ ಕುತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಆಚೆ ಅವ್ರಿಗೆ ಚೇರ್ಗಳು ಹತ್ಬೇಕು, ರೈತರು ಒನ್ ಟು ಒನ್ ಆದಮೇಲೆ ಒಬ್ಬರಾದ್ಮೇಲೆ ಒಬ್ಬರು ಒಳಗೆ, ಯಾಕಂದರೆ ಎಲ್ಲರೂ ಒಂದೇ ಸಲ ಕುಡಿಸ್ಕೊಂಡು ಮಾತಾಡೋಕ್ಕಾಗೋದಿಲ್ಲ, ಒಬ್ಬರಾದ್ಮೇಲೆ ಒಬ್ಬರು ಒಳಗಡೆ ಬಂದು ಅವ್ರ ಕೆಲಸಕ್ಕೆ ಹೇಳಿ ಅವ್ರು ಮಾಡ್ಕೊಳ್ಳುವಂಥ ಕೆಲಸ, ಅಂಥ ಒಂದು ಸೌಕರ್ಯ ಅವ್ರು ಮಾಡ್ಕೊಡ್ಬೇಕು ಅಂತ ನಾವು ಗೌರವವಾಗಿ ಮಾತಾಡುವಂಥದ್ದು. ರೈತರನ್ನಾಗಲಿ ಒಂದು ಬಡವ್ರನ್ನಾಗಲಿ ಯಾರೇ ತಾಲೂಕು ಆಫೀಸಿಗೆ ಬಂದರೂ ಅವ್ರನ್ನ ಗೌರವದಿಂದ ಮಾತಾಡಬೇಕು ಅನ್ನೋ ಒಂದು ಡೈರೆಕ್ಷನ್ಸು ಕೊಟ್ಟಿದ್ದೀವಿ, ಅದರ ಪ್ರಕಾರವಾಗಿ ಅವ್ರು ನಡ್ಕೊಂಡು ಹೋಗ್ಬೇಕು. ಅಧಿಕಾರಿಗಳಿಗೂ ಹೇಳಿದ್ದೀವಿ, ಎಲ್ಲ ಎಲ್ಲ ರೈತರ ಹತ್ರ ಎಲ್ಲ ಚೆನ್ನಾಗಿರಬೇಕು, ಕೆಲಸ ಫಾಸ್ಟ್ ಆಗಬೇಕು, ಕೋಲಾರ ತಾಲೂಕು ಆಫೀಸು ಅದಗೆಟ್ಟೋಗಿದೆ ಅಂತ ಪಬ್ಲಿಕಲ್ಲಿ ಇದೆ, ಪಬ್ಲಿಕಲ್ಲಿ ಇರೋದಕ್ಕಿಂತ ನೀವು ಮೀಡಿಯಾದವರೇ ನನಗೆ ಹೇಳಿದ್ದಾರೆ, ನನ್ನ ಹೆಸರು ಹೇಳಿದ್ರು, ನೀವೇ ಹೇಳಿದ್ರು, ಮೀಡಿಯಾದವರು ನನಗೆ ಹೇಳಿದ್ದಾರೆ ತಾಲೂಕು ಆಫೀಸ್ ಅದಗೆಟ್ಟೋಗಿದೆ, ಮೀಡಿಯಾದವರು ನೀವು ಹೇಳಿ, ನೀವೇ ನನಗೆ ಹೇಳಿದ್ದೀರಾ ಹಿಂಗಿದೆ ತಾಲೂಕು ಆಫೀಸ್ ಅಂತ, ಅದನ್ನು ಇವತ್ತು ನಾನು ಪ್ರಸ್ತಾಪ ಮಾಡಿದ್ದೀನಿ, ಹೇಳಿದ್ದೀನಿ, ಕೆಲವೊಂದು ಎಲ್ಲ ವಿಚಾರಗಳನ್ನು ಮಾತಾಡಿ ಮುಂದಕ್ಕೆ ಇವಾಗ ಆಗಿರೋದ್ರಿಂದ ಮುಂದಕ್ಕೆ ಆದರೂ ಚೆನ್ನಾಗಿ ಹೋಗುವಂಥ ಕೆಲಸ ಮಾಡಿ.